ಸರ್, ರಮೇಶ್ ಜಾರಕಿಹೊಳಿ ಅವರು ಮಹಾರಾಷ್ಟ್ರ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಪತನ ಆಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಮಂತ್ರಿ ಆಗ್ತಾರೆ. ಇಷ್ಟಿನ ಸೈಲೆಂಟ್ ಆಗಿರೋ ರಮೇಶ್ ಜಾರಕಿಹೊಳಿ ಅವರು ಅವ್ರ ಪಕ್ಷದ ಬಗ್ಗೆ ಏನು ಮಾತಾಡ್ತಿಲ್ಲ ಸರ್, ನಿಮ್ ಪಕ್ಷದ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಸರ್. ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಮ್ಮ ಬಗ್ಗೆ ಮಾತಾಡ್ತಾರೆ ವಿನಃ ಅವರ ಒಳಗಡೆ ಆಂತರಿಕವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಮಾತಾಡೋದಿಲ್ಲ. ಅವರಿಗೆ ಈಗ ನಮ್ಮ ಪಕ್ಷದ ಆಸಕ್ತಿ ಭಾಳ ಹೆಚ್ಚಾಗಿದೆ. ಬಹುಶಃ ನಮ್ಮ ಪಕ್ಷಕ್ಕೆ ಬರೋಕ್ಕೆ ನೋಡ್ತಾ ಇದ್ದಾರೋ ಅವರೆಲ್ಲರೂ ಅಂತ ಗೊತ್ತಿಲ್ಲ ನನಗೆ. ಕಾಂಗ್ರೆಸ್ ಕಡೆಗೆ ಬರೋದಕ್ಕೇನಾದರೂ ಆಸಕ್ತಿ ತೋರಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಇಲ್ಲದಿದ್ರೆ ಅಷ್ಟೊಂದು ಇಂಟ್ರೆಸ್ಟ್ ನಮ್ಮ ಪಕ್ಷದ ಮೇಲೆ ಅವರಿಗೆ ಯಾಕೆ ಅಲ್ಲ, ಅದು ಆಮೇಲೆ ನೋಡೋಣ. ಫಸ್ಟ್ ಅವ್ರು ಬರ್ತಾರೆ ಅಂತ ಆಗ್ಲಿ, ಆಮೇಲೆ ನಾವು ಅವ್ರನ್ನ ಸ್ಕ್ರೀನ್ ಮಾಡ್ತೀವಿ. ಸರ್, ನಿನ್ನೆ ನಿಮ್ಮ ಶಿಸ್ತು ಸಮಿತಿ ಕೋಳಿವಾಡ ನೇತೃತ್ವದಲ್ಲಿ ಸಭೆ ಮಾಡಿದೆ ಸರ್. ಶಾಸಕರ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕು, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಕ್ರಮದ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಯಾರು ಕೂಡ ಅನವಶ್ಯಕವಾದ ಹೇಳಿಕೆಗಳು ಕೊಡಬಾರದು ಅಂತ ಹೇಳಿ ಹೇಳಿದ್ದಾರೆ. ಅದು ನಮ್ಮ ಹೈಕಮಾಂಡ್ ಅವರು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ದ್ವಂದ್ವ ಆಗ್ತಕ್ಕಂತ ಹೇಳಿಕೆಗಳನ್ನ ಕೊಡಬೇಡಿ ಅಂತೇಳಿ ನಮ್ಮ ಹೈಕಮಾಂಡ್ನವರು ಕೂಡ ಮೊದಲಿಂದಲೂ ಹೇಳ್ತಾರೆ. ಸೊ ಅದರ ಮುಂದುವರಿದ ಭಾಗ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಲ್ಲಿ ಶಿಸ್ತು ಸಮಿತಿ, ಯಾಕಂದ್ರೆ ನಾನು ಕೂಡ AICCಯಲ್ಲಿ ಶಿಸ್ತು ಸಮಿತಿಯ ಸದಸ್ಯನಾಗಿದ್ದೇನೆ. ಅಲ್ಲಿ ಕೂಡ ಇದು ಚರ್ಚೆ ಆಗ್ತದೆ ಅನೇಕ ಸಂದರ್ಭದಲ್ಲಿ. ಹಾಗಾಗಿ ಆ ರೀತಿ ಏನಾದರೂ ಕೂಡ ಸೂಚನೆ ಡೆಲ್ಲಿಯಿಂದ ಬಂದಿರಬಹುದು ಅವರಿಗೆ, ಅದಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಸತೀಶ್ ಜಾರಕಿಹೊಳಿ ಅವರ ದುಬೈ ಪ್ರವಾಸ ಸರ್, ಈಗ ದೀಪಾವಳಿ ಆದ್ಮೇಲೆ ದುಬೈ ಪ್ರವಾಸ ಹೋಗ್ತಾ ಇದ್ದಾರೆ, ಅದು ಎಲ್ಲ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸ ಆಗ್ತಿದೆ ಸರ್. 30 ಜನ ಮಾಜಿ ಹಾಲಿ ಶಾಸಕರ ಜೊತೆ ಹೋಗುವಂತದ್ದು ಏನ್ ಮೆಸೇಜ್ ಕೊಡುತ್ತೆ ಸರ್? ಗೊತ್ತಿಲ್ಲ, ಅವ್ರು ಯಾರು ಹೋಗ್ತಾರೆ ಅಂತ ನೋಡೋಣ, ಆಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಬರೀ ಬಿಜೆಪಿ ಅವ್ರು ಹೋಗ್ತಾರೆ ಅಂದ್ರೆ ನಮಗೆ ಸಂಬಂಧ ಇಲ್ಲ. ನಮ್ಮ ಪಕ್ಷದವರು ಯಾರಾದ್ರೂ ಹೋಗ್ತಾರೆ ಅಂದ್ರೆ ಆಗ ನೋಡ್ಬೇಕು ಯಾಕೆ ಹೋಗ್ತಾರೆ, ಅಥವಾ ಸುಮ್ಮನೆ ಏನದು ಪ್ಲೆಜರ್ ಟ್ರಿಪ್ ಹೋಗ್ತಾ ಇದ್ದಾರಾ, ಅಥವಾ ನಿಜವಾಗೂ ಏನಾದರೂ ಪ್ಲೆಜರ್ ಇದು ಏನಂದ್ರೆ ಅಲ್ಲೆಲ್ಲ ನಮ್ಮ ಕನ್ನಡ ಸಂಘಗಳಿದ್ದಾವೆ, ಅವರೇನಾದರೂ ಕರೆದಿದ್ದಾರ, ಆ ಥರ ನೋಡ್ಬೇಕಾಗತ್ತೆ, ನೋಡೋಣ. ಅವರೆಲ್ಲ ಓಡ್ಲಿ ಆಮೇಲೆ ಗೊತ್ತಾಗ. KPCC ಅಧ್ಯಕ್ಷರು ಹೇಳಿದ್ರು ಯಾರು ಕೂಡ ಬಹಿರಂಗವಾಗಿ ಮಾತಾಡಬಾರ್ದು ಅಂತ, ಶಿಸ್ತು ಹೈಕಮಾಂಡ್ ಕೂಡ ಹೇಳ್ತು. ಅದಾಗ್ಲೂ ಕೂಡ ರಾಜ ವೆಂಕಟಪ್ಪ ನಾಯಕರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಸರ್ ಬಹಿರಂಗ ಪ್ರೋಗ್ರಾಮ್ ಅಲ್ಲಿ. ನಮ್ಮ ಸಮುದಾಯಕ್ಕೆ ಸರ್ಕಾರನ್ನೇ ಬದಲಾಯಿಸುವಂತ ಶಕ್ತಿ ಇದೆ, ಆ ತರದೊಂದು ಶಕ್ತಿ ಈಗ ಶುರುವಾಗ್ತಾ ಇದೆ ಅನ್ನುವಂತ ಹೇಳಿಕೆ ಏನು ಸರ್, ಏನ್ ಅರ್ಥ ಕಲ್ಪಿಸುತ್ತೆ? ಇದೆಲ್ಲ ಅಧ್ಯಕ್ಷರು ನೋಡ್ಕೊಳ್ತಾರೆ, ಅಧ್ಯಕ್ಷರು ಅಂತದ್ದು ಹೇಳಿಕೆಗಳನ್ನ ಆ ರೀತಿ ಬೆಳವಣಿಗೆಗಳನ್ನ ಅದೆಲ್ಲವನ್ನು ಕೂಡ ಅಧ್ಯಕ್ಷರು ನಿಯಂತ್ರಣ ಮಾಡೋದಕ್ಕೆ ಅವರಿಗೆ ಸಾಮರ್ಥ್ಯನೂ ಇದೆ, ಅವ್ರು ಮಾಡ್ತಾರೆ. ಮೂರು DCM ಮಾಡಬೇಕು ಅನ್ನೋ ಚರ್ಚೆ ಮತ್ತೆ ಶುರುವಾಗಿದೆ. ಅದೇನು ಹಳೇದಾಯ್ತು ಅನ್ಕೊಂಡಿದ್ದೆ ನಾನು, ತಿರ್ಗಾ ವ್ಯವಸ್ಥೆ ಮಾಡಿದ್ದೆ ಜೀವಂತವಾಗಿ ಒಳ್ಳೇದಾಗುತ್ತೆ. ಇಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿದ್ದು, ಯಾರಿಗೆ ಯಾವ ಹುದ್ದೆ ಕೊಡಬೇಕು, ಯಾವಾಗ ಕೊಡಬೇಕು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಆ ಸಂದರ್ಭಕ್ಕೆ ಸರಿಯಾಗಿ ಮಾಡ್ತಾರೆ. ಈಗ ಆ ಸಂದರ್ಭ ಬಂದಿದ್ರೆ ಅವ್ರು ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನವೆಂಬರ್ ಈಗ ಕನ್ನಡ ರಾಜ್ಯೋತ್ಸವ ಹತ್ರ ಬರ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಮತ್ತೆ ಪುಂಡಾಟಿಕೆ ಶುರುವಾಗ್ತಾ ಇಲ್ಲ? ಈಗ ನಾವು ಆಗ್ಲೇ ಈಗ ನೋಡಿ, ಮಹಾರಾಷ್ಟ್ರ ಬಾರ್ಡರ್ ಅಂದ್ರೆ ಬೆಳಗಾವಿ ಇರ್ಬೋದು, ಬೀದರ್ ಇರ್ಬೋದು, ಆ ಭಾಗದಲ್ಲೆಲ್ಲ ನಾವು ಪೊಲೀಸನ್ನ ಸೆನ್ಸಿಟೈಸ್ ಮಾಡಿದ್ದೇವೆ. ನಮಗೆ ಹೆಚ್ಚು ಎಲ್ಲಿ ಗೊಂದಲ ಆಗ್ಬೋದು, ಗಲಾಟೆಗಳಾಗ್ಬೋದು ಅಂತೇಳಿ ಮಾಹಿತಿ ಇದೆ. ಅಲ್ಲೆಲ್ಲ ನಾವು KSRP ಪ್ಲಟೂನ್ಗಳನ್ನ ಈಗಾಗಲೇ ಡಿಪ್ಲಾಯ್ ಮಾಡಿದ್ದೀವಿ. ಬೆಳಗಾವಿನಲ್ಲಿ ಪ್ರತಿ ವರ್ಷ ಕರಾಳ ದಿನ ಅಂತ ಆಚರಣೆ ಮಾಡ್ತಾರೆ. ನಮ್ಮ ಕನ್ನಡ ರಾಜ್ಯೋತ್ಸವ ಮಾಡುವಾಗಲೇ ಕರಾಳ ದಿನ ಅಂತ ಆ ಕಡೆಯಿಂದ ಮಾಡ್ತಾರೆ. ಅಲ್ಲಿಂದ ಯಾರೋ ಸಚಿವರು ಬಂದು ಹೇಳಿಕೆಗಳು ಕೊಡ್ತಾರೆ. ಅದಕ್ಕೆ ಈಗ ನಾವು ಪ್ರತಿ ವರ್ಷನೂ ಕೂಡ ಅದನ್ನು ನಿಯಂತ್ರಣ ಮಾಡ್ತೀವಿ. ಈ ಬಾರಿಯೂ ಕೂಡ ಈಗಾಗಲೇ ನಾವು ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಅವರು ಯಾರಾದರೂ ಬಂದು ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ, ಕನ್ನಡದ ನೆಲ ಜಲ ಇದರ ಬಗ್ಗೆ ಅವರು ನಮ್ಮ ಗಡಿ ಪ್ರದೇಶದ ಒಳಗಡೆ ಬಂದು ಗಲಾಟೆ ಮಾಡಿದರೆ ನಾವು ಅವ್ರನ್ನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ.
ಸರ್ ಈಗ ಶಾಸಕರಲ್ಲ ಸಚಿವರಾಗಬೇಕು ಅನ್ನೋ ಆಕಾಂಕ್ಷೆ 20 ತಿಂಗಳಿಗೆ ಸಚಿವರು ಬದಲಾಯಿಸಿ ನಮಗೆ ಅವಕಾಶ ಕೊಡಿ ಅನ್ನೋ ಬೇಡಿಕೆ ಇಡ್ತಾ ಇದ್ದಾರೆ ಸರ್ ಸಹಿ ಸಂಗ್ರಹಿಸ್ತಾರಂತ ನಾವು ಒಳ್ಳೆದು ಒಳ್ಳೆದು ಅದು ಎಲ್ಲರೂ ಮಂತ್ರಿ ಆಗೋದು ಒಳ್ಳೆದು ಅವರಿಗೂ ಅವಕಾಶ ಸಿಗಬೇಕು ನಿಜ ಅದನ್ನ ಹೈಕಮಾಂಡ್ ನವರು ಈಗ ನಾವ್ಯಾರು ಇಲ್ಲಿ ಯಾರು ಸಚಿವರನ್ನ ಮಾಡೋದಿಲ್ಲ ಅಲ್ಲ ಎಲ್ಲ ಮಾಡೋದೆಲ್ಲ ಡೆಲ್ಲಿಯಲ್ಲಿ ಅಂತ ಪರಿಸ್ಥಿತಿ ಬಂದ್ರೆ ತಾವು ಬಿಟ್ಕೊಡಕ್ಕೆ ರೆಡಿ ಇದ್ದೀರಾ ಸರ್ ಓ ಯಾವಾಗ ಬೇಕಾದ್ರೂ ನಾನು ಅವಾಗ ಮಂತ್ರಿಗಿರಿ ಬಿಟ್ಟು ನಾನು ಪಕ್ಷದ ಕೆಲಸಕ್ಕೆ ಹೋಗಿರಲಿಲ್ವಾ ಗೃಹ ಸಚಿವನ ಸ್ಥಾನಕ್ಕೆ ಬಿಟ್ಟು ನಾನು ಪಾರ್ಟಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಹೋಗಿದ್ದೆ ಅಂತದ್ದೇ ನಾನು ಈಗಲೂ ಅವರು ಹೇಳಿದ್ರೆ ಈಗಲೂ ಮಾಡ್ತೀನಿ ಸಿಎಂ ಸ್ಥಾನವನ್ನ ತ್ಯಾಗ ಮಾಡ್ತಾರೆ ಸರ್ ತಾವು ಹಲೋ ಬಾರಿ ಸಿಎಂ ಸ್ಥಾನ ಇಲ್ಲ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಯಾರು ಆಪರೇಷನ್ ಮಾಡಲಿಲ್ಲ ನಾವೇ ಸರ್ಕಾರ ಬೀಳಿಸಿದ್ದು ಒಬ್ಬ ಶಾಸಕರಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು ಕೊಟ್ಟಾಗ ಜನಕ್ಕೆ ಏನ್ ಮೆಸೇಜ್ ಹೋಗುತ್ತೆ ಸರ್ ಅದೇ ಅವರು ಹೇಳೋದಕ್ಕೆಲ್ಲ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ನಾನು ಪದೇ ಪದೇ ಹೇಳ್ತೀನಿ ಈ ಹೇಳಿಕೆಗಳಿಗೆಲ್ಲ ನಾವು ಪ್ರತ್ಯುತ್ತರ ಕೊಡ್ತಾ ಹೋದ್ರೆ ಕೊನೆನೇ ಇರೋದಿಲ್ಲ ಒಬ್ಬೊಬ್ಬರನ್ನೊಂದು ಹೇಳ್ತಾ ಇರ್ತಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗೋದಿಲ್ಲ ಓಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ